KPCC Kari Dekshuru, Rajada Sarge Sechuru, Hiri Radanta, Ramling Reddy Saibravare, Hiri Radanta, Revana Saibravare, Kari Dekshu, Hiri Radan, Vidhan Parishat Sadasiradanta, Salim Ahmad Ravare, Maturva, Vidhan Parishat Sadasiru, Snehitrada, Nagaraj Yadav Ravare, Maji, Vidhan Parishat Sadasirada, Ramesh Babu Ravare, ಹಿಂದಿನ ಅಧ್ಯಕ್ಷಗಳಾದ ಕೃಷ್ಣಪ್ಪನವರೆ ಶೇಖರ್ ಅವರೆ ಧರ್ಮ ಪರಿಷ್ಠ ವಿಭಾಗದ ಅಧ್ಯಕ್ಷರು ಆತ್ಮೀಯರಾದ ಧರ್ಮಸೇನರ್ ಅವರೆ ನೂತನವಾಗಿ ಐದು ಜಿಲ್ಲಾ ಘಟಕಗಳ ಅಧ್ಯಕ್ಷರಾಗಿ ನೇಮಕಗೊಂಡಿರುವ ನನ್ನ ಆತ್ಮೀಯ ಮಿತ್ರರಾದ ವಾಜಿದ್ ರವರೆ ಮಂಜುನಾಥ್ ರವರೆ ಓ ಮಂಜುನಾಥ್ ರವರೆ ಗೌತಮ್ ರವರೆ ಉದಯ ಕುಮಾರ್ ರೆಡ್ಡಿ ರವರೆ ವೇದಿಕೆ ಮೇಲೆ ಇರತಕ್ಕಂತ ಎಲ್ಲ ನನ್ನ ಪಕ್ಷದ ಆತ್ಮೀಯ ಮುಖಂಡಗಳೇ ಈ ಸಮಾರಂಭಕ್ಕೆ ಶೋಭೆಯನ್ನು ತಂದಂತ ಕಾಂಗ್ರೆಸ್ ಪಕ್ಷದ ನನ್ನ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷಗಳೇ ಪಿಸಿಸಿ ಸದಸ್ಯರೇ ಎಲ್ಲ ನನ್ನ ಪಕ್ಷದ ಮುಖಂಡಗಳೇ ವಿಶೇಷವಾಗಿ ಹೊಸ ಜಿಲ್ಲಾಧ್ಯಕ್ಷರನ್ನ ನೇಮಕ ಮಾಡಿದ ನಂತರ ನಡೀತಾ ಇರತಕ್ಕಂಥ ಮೊದಲನೇ ಸಭೆ ನಿನ್ನೆ ಸಂಜೆ ರಾಮಲಿಂಗಾರೆಡ್ಡಿ ಸಾಹೇಬರು ವಿಷಯವನ್ನು ತಿಳಿಸಿದಾಗ ತುರ್ತಾಗಿ ನಡೆಯಬೇಕಾದಂತಹ ಸಭೆ ಅಂತ ಹೇಳಿ ಈ ಒಂದು ಸಭೆಯನ್ನು ಏರ್ಪಾಡು ಮಾಡಿದ್ರೆ ತಾವೆಲ್ಲ ಅದಕ್ಕಾಗಿ ತಾವು ತಮ್ಮನ್ನು ಅಭಿನಂದಿಸ್ತೇನೆ. ತಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ, ಭಾರತೀಯ ಜನತಾ ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಇಡೀ ಭಾರತ ರಾಷ್ಟ್ರದಲ್ಲಿ ಅಶಾಂತಿಯ ವಾತಾವರಣವನ್ನು ಮೂಡಿಸಿ ಕೋಮು ಗಲಭೆಗಳನ್ನು ಸೃಷ್ಟಿ ಮಾಡಿ ಕೇವಲ ಅಧಿಕಾರದ ಗುಂಗಿನಿಂದ ಎಲ್ಲ ಕೇಂದ್ರ ಸರ್ಕಾರದ ವಿವಿಧ ಸಂಸ್ಥೆಗಳನ್ನು ಉಪಯೋಗ ಮಾಡಿಕೊಂಡು ಈ ಒಂದು ರಾಷ್ಟ್ರದಲ್ಲಿ ಅಶಾಂತಿ ವಾತಾವರಣವನ್ನು ಮೂಡಿಸಿರ್ತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ ಯಾರು ದಮ್ಮು ತಾಕತ್ತಲ್ಲಿ ಮಾತಾಡ್ತಕ್ಕಂಥ ಬಿಜೆಪಿಯವ್ರಿಗೊಂದು ಪ್ರಶ್ನೆ ಮಾಡ್ತೇನೆ. ಯಾವತ್ತಾದರೂ ನೀವು ಬಹುಮತದಿಂದ ಇಲ್ಲಿ ರಾಜ್ಯದಲ್ಲಿ ಸರ್ಕಾರವನ್ನು ರಚನೆ ಮಾಡ್ತಕ್ಕಂಥ ದಮ್ ಇತ್ತಂತ ಮಾತನ್ನ ರಾಹುಲ್ ಗಾಂಧಿರವರು ಒಡೆದು ಹೋಗ್ತಾ ಇರತಕ್ಕಂಥ ಭಾರತವನ್ನ ಒಂದುಗೂಡಿಸೋದಕ್ಕೆ ಸಾವಿರಾರು ಕಿಲೋಮೀಟರ್ಗಳ ಪಾದಯಾತ್ರೆಯನ್ನ ಮಾಡಿ ರಾಹುಲ್ ಗಾಂಧಿ ಅವರು ಹೋದಂತ ಎಲ್ಲ ಪ್ರದೇಶಗಳಲ್ಲಿ ಕಾಂಗ್ರೆಸ್ ಪಕ್ಷದ ಜೈಬೇರಿಯನ್ನು ಬಾರಿಸಿದ್ರು ಸಹ ತಾವೆಲ್ಲ ಇನ್ನೂ ಹೆಚ್ಚು ತಮ್ಮನ್ನ ಅಧೀರರನ್ನಾಗಿ ಮಾಡಿದೆ. ಬಿಜೆಪಿ ಅವರಿಗೆ ರಾಹುಲ್ ಗಾಂಧಿ ಅವರನ್ನ ಕಂಡ್ರೆ ಭಯ. ಎಲ್ಲಿ ಮತ್ತೆ ನಾವು ಸ್ಥಾನವನ್ನ ಕಳ್ಕೊಳ್ತೀವಿ ಅಂತಕ್ಕಂಥ ಭಾವನೆಯಿಂದ ರಾಹುಲ್ ಗಾಂಧಿಯವರನ್ನ ರಾಜಕೀಯವಾಗಿ ಎದುರಿಸಲಿಕ್ಕೆ ತಾಕತ್ತಿಲ್ಲದೆ ಇಂಥ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡೋದ್ರ ಮುಖೇನ ಕೋಮು ಗಲಭೆಗಳನ್ನು ಸೃಷ್ಟಿಸುವುದ್ರ ಮುಖೇನ ಒಂದು ವರ್ಗದ ಜನರನ್ನ ಪ್ರೀತಿಸಿ ಅವರ ಬೆಂಬಲವನ್ನು ಪಡೆಯಬೇಕು ಅಂತ ಏಕೈಕ ಉದ್ದೇಶದಿಂದ ಇಂಥ ಅನಾಹುತಗಳಿಗೆ ಕಾರಣವಾಗ್ತಾ ಇರತಕ್ಕಂಥದ್ದು ಬಹಳ ನಾಚಿಕೆಗೇಡಿನ ಸಂಗತಿ ಅಂತ ನಾನಾದರೂ ಭಾವಿಸ್ತೇನೆ. ಎಲ್ಲ ವರ್ಗದ ಜನರನ್ನ ಇಡೀ ದೇಶದಾದ್ಯಂತ ಕಡು ಬಡವನಿಂದ ಹಿಡಿದು ಎಲ್ಲ ಉತ್ತಮ ಸಮಾಜದ ಪ್ರಮುಖ ವ್ಯಕ್ತಿಗಳಿರ್ಬೋದು, ಕೂಲಿ ಕಾರ್ಮಿಕರಿರ್ಬೋದು, ಎಲ್ಲರನ್ನ ಪ್ರೀತಿ ವಿಶ್ವಾಸದಿಂದ ಕಂಡು ಅವರ ಜೊತೆಯಾಗಿ ರಾಹುಲ್ ಗಾಂಧಿಯವರು ಈ ದೇಶದಲ್ಲಿ ಶಾಂತಿಯ ವಾತಾವರಣವನ್ನ ಎಲ್ಲ ಜನಾಂಗದ ಜನರು ಒಂದೇ ಅಂತಕ್ಕಂಥ ಅಭಿಮತವನ್ನು ವ್ಯಕ್ತಪಡಿಸ್ತಾ ಎಲ್ಲರನ್ನು ಒಂದುಗೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಿರತಕ್ಕಂಥ ರಾಹುಲ್ ಗಾಂಧಿ ಅವರಿಗೆ ಕೇವಲ ಈ ಕೀಳು ರಾಜಕೀಯದ ಹೇಳಿಕೆಗಳನ್ನು ನೀಡಿ ತಾವೇನು ಸಾಧನೆ ಮಾಡೋಕ್ಕಾಗೋದಿಲ್ಲ. ಭಾರತದ ಪ್ರತಿಯೊಬ್ಬ ಜನರು ಬುದ್ಧಿವಂತರಿದ್ದಾರೆ, ಮುಂದಿನ ವಿಧಾನ ಲೋಕಸಭಾ ಚುನಾವಣೆಯಲ್ಲಿ ತಮಗೆ ತಕ್ಕ ಪಾಠವನ್ನು ಕಲಿಸ್ತಾ ಇರತಕ್ಕಂಥ ಮಾತನ್ನು ಹೇಳಿ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಿ. ಅದಕ್ಕಾಗಿ ನಾನು ತಮ್ಮೆಲ್ಲರನ್ನು ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕಾಂಗ್ರೆಸ್.